ಮೂಡುಶೆಟ್ಟಿಯಲ್ಲಿ ಬುಧವಾರ ನಡೆದ ಹಲ್ಲೆ ಪ್ರಕರಣಕ್ಕೆ ಪ್ರತಿಯಾಗಿ ಅಕ್ಟೋಬರ್ 7 ರಂದು ನಡೆದ ಮರು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ 5 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ। ಈ ಕುರಿತು ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ 6 ರಂದು ರಾತ್ರಿ 11 ರ ವೇಳೆಗೆ ವ್ಯಕ್ತಿಯೋರ್ವ ತನ್ನ ಸ್ನೇಹಿತರ ಜೊತೆ ನಿಂತಿರುವಾಗ 4 ಮಂದಿ ಆರೋಪಿಗಳು ಬಂದು ಒಬ್ಬ ರಾಜಕೀಯ ಪಕ್ಷದ ಮುಖಂಡನ ಪರವಾಗಿ ಮಾತನಾಡುತ್ತೀಯಾ ಎಂದು ಹಲ್ಲೆ ನಡೆಸಿದ್ರು ಎಂದು ತಿಳಿದು ಬಂದಿತ್ತು। ಈ ಬಗ್ಗೆ ಕಾಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು। ಇದಕ್ಕೆ ಪ್ರತಿಯಾಗಿ ಮರುದಿನ ಸಂಜೆ ಹಲ್ಲೆಗೊಳಗಾದವ ಆತನ ಸಹೋದರ ಹಾಗೂ ಇತರ ಹಲವಾರು ಮೂಡುಶೆಡ್ಡಿ ಪರಿಸರಕ್ಕೆ ಮರುಕಾಯ್ದದೊಂದಿಗೆ ಬಂದು ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತಿಸಿ ಭಯದ ವಾತಾವರಣವನ್ನು ನಿರ್ಮಿಸಿದ್ರು। ಈ ಬಗ್ಗೆ ವಿಡಿಯೋ ವೈರಲ್ ಆಗಿತ್ತು। ಈ ಪ್ರಕರಣಕ್ಕೆ ಸಂಬಂಧಿಸಿ 5 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ। ಈ ಪೈಕಿ ಇಬ್ಬರಿಗೆ ಅಪರಾಧ ಹಿನ್ನೆಲೆ ಇದೆ। ಕತ್ತಿ ಹಿಡಿದು ಓಡಾಡುತ್ತಿದ್ದವನ ವಿರುದ್ಧ ಮಂಗಳೂರು ಗ್ರಾಮಾಂತರ ಮತ್ತು ಸುರತ್ಕಲ್ನಲ್ಲಿ 2 ಪ್ರಕರಣ ಇದೆ। ಇನ್ನೋರ್ವನ ವಿರುದ್ಧ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ। ಇವರಿಬ್ಬರು ಕಾಬೂರು ಠಾಣೆಯ ರೌಡಿ ಶೀಟರ್ಗಳಾಗಿದ್ದರು ಎಂದು ಆಯುಕ್ತರು ತಿಳಿಸಿದ್ದಾರೆ। ಸ್ಥಳೀಯ ರಾಜಕೀಯ ಮುಖಂಡರೊಬ್ಬರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಪೋಸ್ಟ್ ಹಾಕಿದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ। ಮಂಗಳೂರು ನಗರ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮೂಡುಶೆಡ್ಡೆ ಅನ್ನೋ ಒಂದು ಏರಿಯಾದಲ್ಲಿ ಮೊನ್ನೆ ರಾತ್ರಿ ಅಂದರೆ ದಿನಾಂಕ 6ನೇ ತಾರೀಕು ರಾತ್ರಿ ಒಂದು 11 ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಗೆ ವಾಪಸ್ಸಾಗುವಂಥ ಸಂದರ್ಭದಲ್ಲಿ ತನ್ನ ಸ್ನೇಹಿತರ ಜೊತೆ ನಿಂತು ಮಾತಾಡ್ತಿರ್ತಾನೆ। ಆಗ ಒಟ್ಟು 4 ಜನ ಆರೋಪಿಗಳು ಆ ವ್ಯಕ್ತಿಗೆ ನೀನು ಒಂದು ರಾಜಕೀಯ ಪಕ್ಷದ ಮುಖಂಡನ ಪರವಾಗಿ ಭಾಳ ಮಾತಾಡ್ತೀಯ, ಯಾಕೆ ಆ ಥರ ಮಾಡ್ತೀಯ ಅಂತಂದು ಅವನಿಗೆ ಅಡ್ಡ ಹಾಕ್ಬಿಟ್ಟು ಕೈಗಳಿಂದ ಹೊಡೆದಿದ್ದಾರೆ ಮತ್ತು ಕಾಲಲ್ಲಿ ತುಳಿದಿದ್ದಾರೆ ಅಂತಂದು ಒಂದು ಪ್ರಕರಣ ದಾಖಲಾಗುತ್ತೆ। ಆ ಪ್ರಕರಣದ ಪ್ರಕಾರ ನಾವು ರಿಲೆವೆಂಟ್ ಸೆಕ್ಷನ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಎಫ್ ಐ ಆರ್ ಕೂಡ ಮಾಡ್ಕೊಂಡಿರ್ತೀವಿ। ನಂತರದಲ್ಲಿ ಆ ಒಬ್ಬ ಅದೇ ಏರಿಯಾದಲ್ಲಿ ಮೂಡುಶೆಡ್ಡೆ ಏರಿಯಾದಲ್ಲಿ ಈ ಇಬ್ಬರು ಹುಡುಗರು ಯಾರು ಬಂದು ಹೊಡೆದೋಗಿದ್ದರು ಅವರು ಒಂದು ಅಂಗಡಿ ಹತ್ರ ಬರ್ತಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಆ ಅಂಗಡಿ ಹತ್ರ ಕೆಲವು ಮಾರಕಾಸ್ತ್ರಗಳನ್ನ ತೊಗೊಂಡೋಗಿ ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಸಿಕ್ಕಂಥ ಒಬ್ಬೊಬ್ಬರಿಗೆ ಹಲ್ಲೆ ಮಾಡಲಿಕ್ಕೆ ಕೂಡ ಹೋದಂಥ ಹಿನ್ನೆಲೆಯಲ್ಲಿ ನಾವೊಂದು ಪ್ರಕರಣವನ್ನು ಕಾವೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ। ಈ ಪ್ರಕರಣದಲ್ಲಿ ಒಟ್ಟು 5 ಜನರನ್ನ ಅರೆಸ್ಟ್ ಮಾಡಲಾಗಿದೆ। ವಿಡಿಯೋ ತುಣುಕೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು। ಆ ವಿಡಿಯೋದಲ್ಲಿ ಒಂದು ಕತ್ತಿ ಅಂತ ರೀತಿ ಚಾಕು ಉದ್ದನೆಯ ಚಾಕು ಅಥವಾ ಕತ್ತಿ ರೀತಿಯ ವಸ್ತುವನ್ನು ಆ ಒಂದು ವೆಪನ್ ಏನು ಇಟ್ಕೊಂಡಿದ್ದಾರೆ ಆ ವ್ಯಕ್ತಿನೂ ಸೇರಿದಂತೆ ಒಟ್ಟು 5 ಜನ ನಾವು ಅರೆಸ್ಟ್ ಮಾಡಿದ್ದೀವಿ। ಕಾವೂರು ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಿದ್ದೀವಿ, ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾ ಇದ್ದೀವಿ ಈಗ। ಸೊ ಮುಂದಿನ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ। ಒಟ್ಟು 5 ಜನ ಈಗಾಗಲೇ ಅರೆಸ್ಟ್ ಆಗಿದೆ, ಇದರಲ್ಲಿ ಇನ್ಯಾರಾದರೂ ಅಕಸ್ಮಾತ್ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಂಥವ್ರನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ।